ಗೆ ಸ್ವಾಗತ. ನನ್ನ ಬಾಕಿ ಶ್ರೇಯಸ್ ಉನ್ಗಾರ್. ಸದನದಲ್ಲಿ ಇಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಪಂಚೆ ಖರೀದಿ ವಿಷಯ ಬಾರಿ ಸದ್ದು ಮಾಡಿದೆ. ಸಿದ್ದರಾಮಯ್ಯ ಒಮ್ಮೆಲೆ 90 ಪಂಚೆ ಖರೀದಿಸಿದರ ಗುಟ್ಟೇನು ಎಂದು ಸ್ಪೀಕರ್ ಕೇಳಿದಕ್ಕೆ, ನನ್ನ ಬಟ್ಟೆ ಮೊದಲಿನಿಂದಲೂ ನಾನೇ ತೆಗೆದುಕೊಳ್ಳೋದು, ಡಿಸಿಎಂ ಗೋವಿಂದ ಕಾರಜೋಳ ಕಲರ್ ಕಲರ್ ಬಟ್ಟೆ ಹಾಕೋದು ನೋಡಿ ನಾನು ತೆಗೆದುಕೊಂಡಿದ್ದೇನೆ, ಆದ್ರೂ ಕಲರ್ ಕಲರ್ ಬಟ್ಟೆ ಹಾಕೋ ವಯಸ್ಸು ಮುಗ್ದೋಯ್ತು ಎಂದಾಗ ಇಡೀ ಸದನ ನಗೆಗಡಲಲ್ಲಿ ತೇಲಿತು. ಇನ್ನು ಬಟ್ಟೆನ ಮಾನ ಮುಚ್ಚೋಕೆ ಹಾಕ್ತಾರೆ, ಅದನ್ನ ತೆಗೆಯುವ ಕೆಲಸ ಮಾಡಬಾರದು ಎಂದ್ರು. ನಾನು ಸುಮ್ನೆ ದಾರಿನಲ್ಲಿ ಬರುವಾಗ ಎಲ್ಲ ಅಂಗಡಿಗಳನ್ನು ನೋಡ್ಕೊ ಬರ್ತಾ ಇದ್ದೆ, ಮಾಲ್ಗಳು ಅಂಗಡಿಗಳು ಎಲ್ಲ. ಈಗ ಯಾರು ಜನರೇ ಹೋಗೋದಿಲ್ಲ ಮಾಲ್ಗಳಿಗೆ, ಅಂಗಡಿಗಳಿಗೆ ಹೋಗೋದಿಲ್ಲ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದ್ರೆ ತಾನೇ ಅಂಗಡಿಗಳಿಗೆ ಹೋಗೋದು. ಯಾರೋ ರೇವಣ್ಣ ಅಂತೇವ್ರು ಹೋಗ್ಬೋದು ಅಷ್ಟೇನೆ ಅಂಗಡಿಗಳಿಗೆ. ಅಲ್ಲ, ನಿನ್ನಂತೆಯವರು ಹೋಗ್ಬೋದು, ನಿನ್ಗೆ ಯಾಕೆ ಕೋಪ? ನಿನ್ನಂತೆಯವರು ಹೋಗ್ಬೋದು. ಹೌದು, ಬಹಳ ದೊಡ್ಡ ಬೇಡಿಕೆಗಳಿಲ್ಲ. ಯಾವ ಅಂಗಡಿಗೆ ಹೋಗ್ಬೇಕು ಅವರು? ಯಾವ ಅಂಗಡಿಗೆ ಹೋಗುವಂತ ಅವ್ರ ಸ್ಥಿತಿನೇ ಇಲ್ಲ. ರೇವಣ್ಣ ಹೇಳಿ, ಅವ್ರು ಯಾವ ಅಂಗಡಿಗೆ ಹೋಗ್ಬೋದು ಹೇಳಿ. ರೇವಣ್ಣ ಹೋಗಲ್ಲ. ಇವ್ರಿಗೂ ಕೂಡ ಅವ್ರ ಮನೆಯವರೇ ಬಟ್ಟೆ ತಂದು ಕೊಡ್ತಾರೆ. ಅದಕ್ಕೆ ಮತ್ತೆ ನಾನು ಹೇಳ್ತ ಆ ಪರಿಸ್ಥಿತಿ ಇರೋದ್ರಿಂದ ರೇವಣ್ಣ ಹೋಗ್ಬೇಕಾದ ಅಗತ್ಯ ಇಲ್ಲ. ನಿಂಬೆ ನಾವೆಲ್ಲ ಅಂಗಡಿಗೆ ಹೋಯ್ತೀವಿ ಯಾಕಂತಂದ್ರೆ ನಮ್ಮ ಬಟ್ಟೆ ನಾವೇ ಕೊಂಡ್ಕೋತೀವಿ. ಈ ಮೊನ್ನೆನೂ ಹೋಗಿದ್ದೆ ನಾನು ಅಂಗಡಿಗೆ ಬಟ್ಟೆ ಹೊಲಿಸ್ಕೊಳಕ್ಕೆ, ಟಿವಿಲೆಲ್ಲ ಬಂದ್ಬಿಡ್ತು. ಅಲ್ಲ, ನೀವು ಬಹಳ ಬಟ್ಟೆ ತಗೊಂಡ್ರಿ, ಅದು ಯಾರ್ಯಾರಿಗೆ ಅಂತ ಪ್ರಶ್ನೆ ಬಂದಿದೆ ಅಷ್ಟೇ. ಯಾರಿಗಿಲ್ಲ, ನಾನು ಒಬ್ಬನಿಗೆ. ಯಾಕೆಂದ್ರೆ ಸಣ್ಣ ಮಕ್ಕಳಿಲ್ಲ, ದೊಡ್ಡ ಮಗ ಇರೋದು ಅವ್ರ ಬಟ್ಟೆ ಅವನೇ ತಗೋತಾರೆ, ಹೆಣ್ಮಕ್ಳು ಅವ್ರ ಬಟ್ಟೆ ತಗೋತಾರೆ, ನನ್ನ ಬಟ್ಟೆ ಮಾತ್ರ ನಾನೇ ತಗೊಳ್ಳೋದು ಯಾವಾಗಲೂ. ಏನಾದ್ರೂ ಗುಟ್ಟೇನು 90 ಸೆಟ್ಗಳನ್ನು ತಗೊಂಡ್ರಂತೆ ನೀವು? 90 ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಂಗೆ ಮತ್ತೆ ಅವು ಒಂದೇ ಸತಿ ಹೊಲಿಸಿಟ್ರೆ ಹೆಚ್ಚು ಕಮ್ಮಿ ಆಗಲ್ವಾ ಅಥವಾ ಹಳೆದಾಗದಲ್ವಾ? ಏನ್ ಕತೆ ಅನ್ನೋದು? ಈಗ ಬಸವರಾಜ್, ನಾನು ದೋತಿಗಳು ತಗೊಬಂದದ್ದು ಅಲ್ಲಿ ಹೋಗಿ, ಆ ದೋತಿಗಳು ಬದಲಾವಣೆ ಏನಾಗೋದಿಲ್ಲ. ಈಗ ಸ್ವಲ್ಪ ದಪ್ಪ ನಡೀತದೆ ಸ್ಪೀಕರ್ ಅವರೇ, ನಾನೀಗ ಸ್ವಲ್ಪ ದಪ್ಪ ಆಗಿದ್ದೀನಿ ಈಗ, ಆದ್ರೂ ನಡೀತದೆ. ಈಗ ತೂಕ ಜಾಸ್ತಿ, ಸನ್ಮಾನ್ಯ ಸಭಾಧ್ಯಕ್ಷರ ದಪ್ಪ ಆದದ್ದು ತೆಳಗಾದದ್ದು ಪ್ರಶ್ನೆ ಅಲ್ಲ, ಬದುಕಾಗಿಲ್ಲ. ಅದಕ್ಕಾಗಿ ಚಂದ ಕಾಣೋ ಸಲುವಾಗಿ ಕಲರ್ದ ಬಟ್ಟೆಗಳನ್ನ ತಗೊಳಕ್ ಶುರು ಮಾಡಿದ. ಇದು ಗೊತ್ತಿರ್ಲಿಲ್ಲ ನೋಡಿ, ಇದು ಅದು ನಿಜನೇ. ನಾನು ಕಾರಜೋಳ ನೋಡ್ತಾ ಇದ್ದೆ ಇಲ್ಲಿ ಕೂತ್ಕೊಂಡು, ಅವ್ರು ಕಲರ್ಫುಲ್ ಆಗಿರ್ತಾರೆ, ಯಾವಾಗಲೂ ಕಲರ್ ಕಲರ್ಡ್ ಬಟ್ಟೆಗಳು ಹಾಕೋಬಾರ, ನಾನು ಯಾಕೆ ಹಾಕಬಾರದು ಅಂತ ನಿನ್ ನೋಡಿ ಸಭಾಧ್ಯಕ್ಷ. ಈಗ ಮಾಜಿ ಉದಾಸಿ ಅವರು ಒಂದು ಮಾತು ಹೇಳ್ತಿದ್ರೆ, ಸಿಎಂ ಉದಾಸಿ ಅವರು ಹಳೆ ಚಪ್ಪಲಿಗೆ ಜಾಸ್ತಿ ಪಾಲಿಶ್ ಹೊಡಿಬೇಕು ಅಂತ, ಹಂಗೆ ಬಟ್ಟೆಗಳಲ್ಲಿ ಚೆನ್ನಾಗಿ ಕಾಣ್ಬೇಕು ಅಂತ. ಈಗ ಚೆನ್ನಾಗಿ ಕಾಣೋ ವಯಸ್ಸು ಹೋಗ್ಬಿಟ್ಟಿದೆ ಬಸವರಾಜ್. ಬಟ್ಟೆ ಹಾಕೊಳ್ಳೋದು 90 ಈ ದಿವಸ ಮಾತಾಡ್ಲಿ, ಬಟ್ಟೆ ಬಟ್ಟೆ ಕಳ್ಚಿಕೊಳ್ಳೋ ವಿಚಾರ ಒಂದು ಮಾತು, ಬಟ್ಟೆ ಹಾಕೋದು ಎಷ್ಟೊತ್ತಾದ್ರೂ ಮಾತಾಡಿ. ನಿಮಗೆ ಎಚ್ಚರಿಕೆ ಕೊಡ್ತಾ ಇರೋದು ಸೋಮಣ್ಣ ಅವ್ರಿಗೆ ನೋಡಿ ಹೇಳ್ತಿದ್ದೀರೋ ಏನೋ? ಏ ಬೊಮ್ಮಯ್ಯ ಅವ್ರು ನಿಮಗಲ್ಲ, ಅದು ಸೋಮಣ್ಣ ಅವ್ರು ನೋಡಿ ಹೇಳಿದ್ದು. ಸ್ಪೀಕರ್ ಆಗಿ ಕೆಲಸ ಮಾಡಿದಾರಲ್ಲ, ಸದನದಲ್ಲಿ ಹಂಗ್ ಮಾಡಬೇಡಿ ಅಂತ ಹೇಳ್ತಾರೆ. ಮನೆ ಅಧ್ಯಕ್ಷರೇ, ಬಟ್ಟೆ ಹಾಕೊಳ್ಳೋದು ಮನ ಮುಚ್ಚಿಕೊಳ್ಳಿಕ್ಕೆ. ಮಾನ ಮುಚ್ಚಿಕೊಳ್ಳಿಕ್ಕೆ ಬಟ್ಟೆ ಹಾಕೊಳ್ಳೋದು. ಆದರೆ ಈ ಬಟ್ಟೆಗಳು ಕಳಚಿಕೊಳ್ತಕ್ಕಂಥ ನಿದರ್ಶನಗಳು ಅನೇಕ ನೋಡ್ತಾ ಇದ್ದೀವಿ ಈಗ ನಾವು. ಅವೆಲ್ಲ ಆಗಬಾರದು ಸಮಾಜದಲ್ಲಿ. ಅದೇನೇ ಇಲ್ಲ, ನಾನು ಅದ್ರ ಬಗ್ಗೆ ಈಗ ಮಾತಾಡಕ್ಕೆ ಹೋಗಲ್ಲ.